ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ 2016-17 ಸಾಲಿನಲ್ಲಿ 742 ಕೋಟಿ ರೂಪಾಯಿ ವಹಿವಾಟು ನಡೆಸಿದೆ. 5.58 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಪ್ರಸ್ತುತ 3.49 ಲಕ್ಷ ಲೀಟರ್ ಹಾಲು ಮತ್ತು 55,000 ಕಿಲೋಗ್ರಾಂ ಮೊಸರು ಮಾರಾಟ ಮಾಡುವ ಗುರಿ ಹೊಂದಲಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಹೆಗಡೆ ತಿಳಿಸಿದರು. ನಗರದ ಕುಲಶಿಖರದಲ್ಲಿರುವ ಒಕ್ಕೂಟ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಕ್ಕೂಟದ ಸರಾಸರಿ ಹಾಲು ಮಾರಾಟ 3.29 ಲಕ್ಷ ಲೀಟರ್ಗಳಷ್ಟಿದ್ದು, ಇದರಿಂದ ಒಕ್ಕೂಟದ ವ್ಯಾಪ್ತಿಯ 2 ಜಿಲ್ಲೆಯ ಒಟ್ಟು 9 ಲಕ್ಷ ಕುಟುಂಬಗಳಲ್ಲಿ ಸುಮಾರು 4.5 ಲಕ್ಷ ಕುಟುಂಬಗಳಿಗೆ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ತಲುಪಿಸಲಾಗುತ್ತಿದೆ. ನೂತನವಾಗಿ ಬಿಡುಗಡೆಯಾದ ನಂದಿನಿ ತೃಪ್ತಿ ಹಾಲನ್ನ ದಕ್ಷಿಣ ಭಾರತದ ಕೇರಳ, ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯಗಳಿಗೆ ಮಾರಾಟ ಮಾಡಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಸವಣೂರು ಸೀತಾರಾಮ್ ರೈ, ಕಾಪು ದಿವಾಕರ್ ಶೆಟ್ಟಿ, ರಾಜೇಶ್ ಶೆಟ್ಟಿ, ನಾರಾಯಣ ಪ್ರಕಾಶ್ ಮೊದಲಾದವರು ಉಪಸ್ಥಿತರಿದ್ದರು. ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಬಂದಂತಹ ಕಾಲಿನಲ್ಲಿ ಅಂದರೆ ತಮ್ಮ ಮುಖಾಂತರ ನಮ್ಮ ಲಕ್ಷಾಂತರ ಮಂದಿ ಸದಸ್ಯರಿಗೆ ಮುಟ್ಟುವ ದೃಷ್ಟಿಯಿಂದ ಹಾಲು ಉತ್ಪಾದಕ ಸಹಕಾರಿ ಸಂಘದ ಅನುದಾನದಿಂದ ಒಟ್ಟಾರೆಯಾಗಿ ನಮ್ಮ ನಮ್ಮ ಕರಾವಳಿಯಲ್ಲಿ ಕೂಡ ಹಾಲಿನ ಉತ್ಪಾದನೆ ಗಣನೀಯವಾಗಿ ಇರ್ತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ವಿಶೇಷವಾಗಿ ನಮ್ಮ ಜನಶ್ರೀ ಯೋಜನೆ ಅಂದ್ರೆ ನಮ್ಮ ರೈತರನ್ನು